ಸಂಸದೆ ಸುಮಲತಾ ಬಿಜೆಪಿ ಸೇರ್ಪಡೆ ಯಾವಾಗ ಬಿಜೆಪಿ ಸೇರೋ ಬಗ್ಗೆ ಸಿಪಿ ಯೋಗೇಶ್ವರ್ ಹೇಳಿದ್ದೇನು ಟಾರ್ಗೆಟ್ ಹಳೆ ಮೈಸೂರು ಮಿಷನ್ ಶುರು ಆಯ್ತಾ ಎಸ್ ವಿಶ್ಕ್ರಾ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜನಪ್ಪ ಮಂಡ್ಯ ಸಂಸದೆ ಸುಮಲತಾ ಅಂಬರೀಷ್ ಬಿಜೆಪಿ ಸೇರ್ತಾರೆ ಬಿಜೆಪಿ ಸೇರ್ತಾರೆ ಈ ಮಾತು ಪದೇ ಪದೇ ಕೇಳ್ತಾನೆ ಇದ್ದೀವಿ ಆಗಿದ್ದರೆ ಯಾವಾಗ ಸೇರ್ತಾರೆ ಸಂಕ್ರಾಂತಿ ಆದ್ಮೇಲೆ ಸೇರ್ತಾರೆ ಅನ್ನೋ ಒಂದು ಚರ್ಚೆ ಇತ್ತು ಸಂಕ್ರಾಂತಿ ಕೂಡ ಮುಗಿದೋಯ್ತು ಹಾಗಾಗಿ ಯಾವುದೇ ಕ್ಷಣದಲ್ಲೂ ಕೂಡ ಯಾವುದೇ ದಿನದಲ್ಲೂ ಕೂಡ ಸುಮಲತಾ ಅಂಬರೀಷ್ ಬಿ ಜೆ ಪಿ ಸೇರ್ಪಡೆ ಪಕ್ಕ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಸ್ವತಃ ಸಿ ಪಿ ಯೋಗೇಶ್ವರ್ ಮಾಜಿ ಮಂತ್ರಿ ಬಿ ಜೆ ಪಿ ಎಮ್ ಎಮ್ ಎಲ್ ಸಿ ಪಿ ಯೋಗೇಶ್ವರ್ ಅವ್ರು ಹೇಳಿದ್ದಾರೆ ಹೌದು ಸುಮಲತಾ ಅವ್ರ ಜೊತೆ ಮಾತುಕತೆ ನಡೀತಾ ಇದೆ ನಾನು ನಿರಂತರವಾಗಿ ಅವ್ರ ಜೊತೆ ಟಚ್ ಸಂಕ್ರಾಂತಿ ಮುಗಿದ ಮೇಲೆ ಜಾಯಿನ್ ಆಗ್ತಾರೆ ಅನ್ನೋ ಒಂದು ಮಾತನೇ ಹೇಳಿದರು ಸಂಕ್ರಾಂತಿ ಆಯಿತು ಹೀಗಾಗಿ ಯಾವ ದಿನ ಸೇರ್ಪಡೆ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಈಗ ಮತ್ತೊಂದು ಕಡೆ ಸುಮಲತಾ ಅವರ ಆಪ್ತ ಸಚಿದಾನಂದ ಈಗಾಗಲೇ ಬಿ ಜೆ ಪಿಯನ್ನು ಸೇರ್ಪಡೆಯಾಗಿ ಶ್ರೀರಂಗಪಟ್ಟಣದ ಬಿ ಜೆ ಪಿಯ ಅಭ್ಯರ್ಥಿ ಕೂಡ ಆಗ್ತಿದ್ದಾರೆ ಸಚಿ ಕೂಡ ಸುಮಲತಾ ಅವರು ಶೀಘ್ರವೇ ಬಿಜೆಪಿಗೆ ಬರ್ತಾರೆ ಅನ್ನೋ ಒಂದು ಸುಳಿವನ್ನು ಕೊಟ್ಟಿದ್ದಾರೆ ಇದಕ್ಕೆ ತಕ್ಕದಾಗಿ ಅನ್ನುವಂತೆ ಇದಕ್ಕೆ ತುಂಬ ಅದ್ಭುತವಾಗಿ ಮ್ಯಾಚ್ ಆಗುವಂತೆ ಸುಮಲತಾ ಅಂಬರೀಷ್ ಅವರು ಡಿ ಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ ಎಸ್ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಏನು ಮಾಡ್ತಾರೆ ಸುಮಲತಾ ಬಿ ಜೆ ಪಿಗೆ ಹೋಗ್ತಾರೆ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಸಪೋರ್ಟ್ ಮಾಡ್ತಾರಾ ಏನು ಮಾಡ್ತಾರೆ ಅನ್ನೋ ಒಂದು ಗೊಂದಲ ಇತ್ತು ಸಾಕಷ್ಟು ತಿಂಗಳಿಂದ ಚರ್ಚೆ ಆಗ್ತಾ ಇತ್ತು ಈಗ ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ವಿರುದ್ಧ ಮಾತನಾಡಿರೋದ್ರಿಂದ ಸೊ ಕಾಂಗ್ರೆಸ್ ಒಂದು ರೀತಿ ರೂಲ್ಡ್ ಔಟ್ ಕಾಂಗ್ರೆಸ್ಗೆ ಹೋಗಲ್ಲ ಸುಮಲತಾ ಅನ್ನೋದು ಒಂದು ಸ್ಪಷ್ಟ ಆಯಿತು ಅದರ ಜೊತೆಗೆ ಮಂಡ್ಯದಲ್ಲಿ ಏನು ಅಮಿತ್ ಶಾ ಅವರ ಕಾರ್ಯಕ್ರಮ ಆದ ನಂತರ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿ ಸ್ಟ್ರಾಂಗ್ ಆಗಬೇಕು ಈ ಬಾರಿ ಮ್ಯಾಚ್ ಫಿಕ್ಸಿಂಗ್ ಒಳ ಒಪ್ಪಂದವನ್ನು ಬಿಟ್ಟು ಹಳೆ ಮೈಸೂರು ಭಾಗದಲ್ಲಿ ವಿಶೇಷವಾಗಿ ರಾಮನಗರ ಮಂಡ್ಯ ಮೈಸೂರು ಹಾಸನ ಚಾಮರಾಜನಗರ ಈ ಐದು ಜಿಲ್ಲೆಗಳಲ್ಲಿ ಸಾಕಷ್ಟು ಫೋಕಸ್ಡ್ ಆಗಿ ಎಲೆಕ್ಷನ್ ಮಾಡೋದಕ್ಕೆ ಬಿ ಜೆ ಪಿ ನಿರ್ಧಾರವನ್ನು ಮಾಡಿದೆ ಸಿ ಪಿ ಯೋಗೇಶ್ವರ್ ಹಳೆ ಮೈಸೂರು ಭಾಗದ ನೇತೃತ್ವವನ್ನು ವಹಿಸಿಕೊಂಡು ಬಿ ಜೆ ಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂಥ ಹೊಣೆಯನ್ನು ವಹಿಸಿದಂತೆ ಕಾಣಿಸ್ತಾ ಇದೆ ಇದರ ಭಾಗವಾಗಿಯೇ ಸಿ ಪಿ ಯೋಗೇಶ್ವರ್ ಸಂಸದೆ ಸುಮಲತಾ ಅವ್ರ ಜೊತೆ ಮಾತುಕತೆಯನ್ನು ಮಾಡಿದ್ದಾರೆ ಇದೇ ಸಚ್ಚಿದಾನಂದನ ಬಿ ಜೆ ಗೆ ಸೇರ್ಪಡೆ ಮಾಡಿಕೊಳ್ಳೋದ್ರಲ್ಲಿ ಸಿ ಪಿ ಯೋಗೇಶ್ವರ್ ಅವರ ಪಾತ್ರ ಬಹು ದೊಡ್ಡದು ಅವರೇ ಇದರ ರೂವಾರಿ ಅಂತ ಹೇಳಬೇಕು ಹೀಗಾಗಿನೇ ಸಿ ಪಿ ಯೋಗೇಶ್ವರ ಅವರ ಮಾತುಗಳನ್ನು ಗಮನಿಸಿದಾಗ ಸಿ ಪಿ ಯೋಗೇಶ್ವರ್ ಈಗಾಗಲೇ ಸುಮಲತಾ ಜೊತೆ ಮಾತನಾಡ ಮಾತುಕತೆಯನ್ನು ಮಾಡಿದ್ದಾರೆ ಸೊ ಎಲ್ಲರೂ ನಿರೀಕ್ಷೆ ಇತ್ತು ಏನು ಡಿಸೆಂಬರ್ನಲ್ಲಿ ಬಂದಿದ್ದರು ಅಮಿತ್ ಶಾ ಮಂಡ್ಯಗೆ ಆ ಒಂದು ಕಾರ್ಯಕ್ರಮದಲ್ಲಿ ಬಹುಶಃ ಸುಮಲತಾ ಅವರು ಜಾಯ್ನ್ ಆಗಬಹುದೇನೋ ಅನ್ನೋ ಒಂದು ಲೆಕ್ಕಾಚಾರ ಇತ್ತು ಸಚ್ಚಿದಾನಂದ ಅವರ ಫ್ಲೆಕ್ಸ್ಗಳು ಇಡೀ ಮಂಡ್ಯದಲ್ಲಿದ್ದಾಗ ಬಿ ಜೆ ಪಿ ನಾಯಕರ ಜೊತೆ ಸಚ್ಚಿದಾನಂದ ಜೊತೆಗೆ ಸುಮಲತಾ ಅವರ ಫೋಟೋವನ್ನು ಕೂಡ ಫ್ಲೆಕ್ಸ್ನಲ್ಲಿ ನಾವು ಕಂಡಿದ್ವಿ ಹೌದಾ ಇದೇನಿದು ಇಂಡಿಪೆಂಡೆಂಟ್ ಎಂ ಪಿ ಬಿ ಜೆ ಪಿ ಸೇರ್ಪಡೆ ಆಗ್ತಾರಾ ಅನ್ನೋ ಒಂದು ಚರ್ಚೆ ಕೂಡ ಆಗಿತ್ತು ಆದರೆ ಆಗಲಿಲ್ಲ ಅವರು ಮಂಡ್ಯದಲ್ಲೇ ಅಲ್ಲ ಇಂಡಿಯಾದಲ್ಲೇ ಇರಲಿಲ್ಲ ಸಿಂಗಾಪುರ್ಗೇನೋ ಹೋಗಿದ್ರಂತೆ ಆಗ ಹಾಗಾಗಿ ನೆಕ್ಸ್ಟು ಎಲೆಕ್ಷನ್ಗೆ ಈಗೇನು ತಯಾರಿ ಆಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿಯವರು ಮಂಡ್ಯಗೆ ಬರಬಹುದಾ ಅಂತ ಚಾನ್ಸ್ ಇದೆ ಮಂಡ್ಯ ಕರೆಸ್ತಾ ಇದ್ದಾರಂತೆ ಪ್ರಧಾನಿ ನರೇಂದ್ರ ಮೋದಿ ಆ ಒಂದು ಕಾರ್ಯಕ್ರಮದಲ್ಲಿ ಸುಮಲತಾ ಅಂಬರೀಷ್ ಬಿ ಜೆ ಪಿ ಸೇರ್ಪಡೆ ಆಗ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಅಮಿತ್ ಶಾ ಅಲ್ಲ ನರೇಂದ್ರ ಮೋದಿನೇ ಬರಬೇಕು ಪ್ರಧಾನಿ ಸಮ್ಮುಖದಲ್ಲೇ ಪಕ್ಷವನ್ನು ಸೇರ್ಪಡೆ ಆಗಬೇಕು ಅನ್ನೋ ಒಂದು ಷರತ್ತನ್ನು ಇಟ್ಟಂತೆ ಕಾಣಿಸ್ತಾ ಇದೆ ಸುಮಲತಾ ಮೇಡಮ್ ಅವ್ರಿಗೆ ಗೊತ್ತಿಲ್ಲ ಬಟ್ ಅವರ ಡಿ ಕೆ ಶಿ ವಿರುದ್ಧದ ಮಾತುಗಳು ಕಾಂಗ್ರೆಸ್ ಜೊತೆಗಿನ ಒಂದು ರೀತಿ ಮೆಸಪ್ ಒಂಥರ ಏನೋ ಒಂಥರ ಗೊಂದಲ ಗೊಂದಲ ಆಗಿದೆ ಕಾಂಗ್ರೆಸ್ ನಾಯಕರ ಜೊತೆ ತನಗೆ ಎಲ್ಲಿ ಮರ್ಯಾದೆ ಕೊಡ್ತಾರೋ ಅಲ್ಲಿ ಹೋಗ್ತೀನಿ ಅನ್ನೋ ಒಂದು ಮಾತನ್ನು ಸುಮಲತಾ ಅವರು ಹೇಳಿದ್ದಾರೆ ಸೊ ಈಗಾಗಲೇ ಸಚಿದಾನಂದ ಒಂದು ವೇದಿಕೆಯನ್ನು ರೆಡಿ ಮಾಡ್ಕೊಂಡಿದ್ದಾರೆ ಸಿ ಪಿ ಯೋಗೇಶ್ವರ್ ಮಾತುಕತೆಯನ್ನು ಮಾಡಿ ಮುಗಿಸಿದ್ದಾರೆ ಯಾವುದೇ ಕ್ಷಣದಲ್ಲೂ ಎಲೆಕ್ಷನ್ಗೆ ಇನ್ನೂ ಜಾಸ್ತಿ ದಿನ ಟೈಮ್ ಇಲ್ಲ ಅಮ್ಮಮ್ಮ ಅಂದರೆ ಒಂದು ನೂರು ದಿನ ಸೊ ಹಾಗಾಗಿ ಸಂಕ್ರಾಂತಿ ಬೇರೆ ಮುಗೀತು ಜನವರಿಯಿಂದ ಕ್ರಾಂತಿಗೆ ಶುರುವಾಗ್ತಾ ಇದೆ ಯಾವಾಗ ಬೇಕಾದರೂ ಕ್ರಾಂತಿ ಆಗಬಹುದು ಮಂಡ್ಯ ಭಾಗದಲ್ಲಿ ಸುಮಲತಾ ಬಿ ಜೆ ಪಿಗೆ ಬರೋದ್ರಿಂದ ಬಿ ಜೆ ಪಿಗೆ ಬಹು ದೊಡ್ಡ ಪ್ಲಸ್ ಆಗ್ಬಿಡುತ್ತೆ ಅಂತಲ್ಲ ಆದರೆ ಪ್ರತಿ ಒಂದು ಕ್ಷೇತ್ರದಲ್ಲಿ ಒಂದು ಹತ್ತು ಮತಗಳು ಬಿ ಜೆ ಪಿಗೆ ಪ್ಲಸ್ ಆಗಬಹುದು ಅದು ಇನ್ಯಾರಿಗೂ ಮೈನಸ್ ಆಗ್ಬೋದು ಅದು ಜೆ ಡಿ ಎಸ್ಗೆ ಮೈನಸ್ ಆಗುತ್ತಾ ಕಾಂಗ್ರೆಸ್ ಮೈನಸ್ ಆಗುತ್ತಾ ಆಯಾ ಕ್ಷೇತ್ರದ ಮೇಲೆ ಆಯಾ ಅಭ್ಯರ್ಥಿಗಳ ಮೇಲೆ ಡಿಪೆಂಡ್ ಆಗುತ್ತೆ ಹೀಗಾಗಿ ಸುಮಲತಾ ಅವರ ಬಿ ಜೆ ಪಿ ಸೇರ್ಪಡೆ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಒಂದು ವೇಳೆ ಇಲ್ಲಿ ಸೇರ್ಪಡೆ ಆದರೆ ಮಂತ್ರಿಗಿಂತ ಏನಾದರೂ ಆಗಬಹುದಾ ಅನ್ನೋ ಒಂದು ಲೆಕ್ಕಾಚಾರವೂ ಇದೆ ಯಾರಿಗೂ ಗೊತ್ತು ಏನು ಬೇಕಾದರೂ ಆಗಬಹುದು ಇನ್ನೂ ಒಂದೂವರೆ ವರ್ಷ ಟೈಮ್ ಇದೆ ಈ ಗ್ಯಾಪಲ್ಲಿ ಮಂತ್ರಿಯನ್ನು ಮಾಡಿ ಮಂಡ್ಯ ಜನರಿಗೆ ಹೊಸ ರೀತಿಯ ಆಮಿಷವನ್ನು ಅಥವಾ ಹೊಸ ರೀತಿಯ ರಾಜಕಾರಣ ತಂತ್ರ ಅಷ್ಟೇ ರಾಜನೀತಿ ಅಷ್ಟೇ ಅದು ಆಮಿಷ ಅಲ್ಲ ರಾಜನೀತಿ ಸೊ ಹೊಸ ರಾಜಕೀಯವನ್ನು ತೋರಿಸ್ಬಹುದೇನೋ ಬಿ ಜೆ ಪಿ ಅವ್ರಿಗೆ ಗೊತ್ತಿಲ್ಲ ಆ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗ್ತಾ ಇರಬಹುದು ಆಗಲಿ ಶೀಘ್ರವೇ ಸುಮಲತಾ ಅವರು ಬಿ ಜೆ ಪಿ ಸೇರ್ಪಡೆ ಆಗೋದು ಕನ್ಫರ್ಮ್ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಸಚಿವರ ಮಾತುಗಳು ಯೋಗೀಶ್ವರ್ ಅವರ ಮಾತುಗಳನ್ನು ನೋಡಿದಾಗ ಎಸ್ ನೀವು ಮಂಡ್ಯದವರಾಗಿದ್ದರೆ ಮಂಡ್ಯದವ್ರಿಗೆ ಎಸ್ಪೆಷಲಿ ಮಂಡ್ಯದವರು ನಿಮ್ಗೆ ಏನು ಅನಿಸುತ್ತೆ ಸುಮಲತಾ ಅವರು ಬಿ ಜೆ ಪಿಗೋದ್ರೆ ಮಂಡ್ಯ ಜನ ಬಿ ಜೆ ಪಿ ಪರವಾಗಿ ನಿಂತ್ಕೊಳ್ತಾರೆ ಜೆ ಡಿ ಎಸ್ ಕಾಂಗ್ರೆಸ್ಗೆ ನಷ್ಟ ಆಗುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು